ಧನಸ್ಸು ರಾಶಿ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಅಥವಾ ಸರ್ಕಾರಿ ಸೇವೆಯನ್ನು ಮಾಡ್ತಿರ್ತಕ್ಕಂಥವರಿಗೆ ಬಡ್ತಿ ಆಗ್ಬೋದು ಅಲ್ಲಿಂದ ಸಿಕ್ಕಬೇಕಾದಂತಹ ಸವಲತ್ತುಗಳಾಗ್ಬೋದು ಈ ದಿವಸ ಅನುಕೂಲವನ್ನು ಮಾಡಿಕೊಡುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಸಿಕ್ಕುವಂಥದ್ದು ಇಂಥದೇ ನಿರ್ದಿಷ್ಟವಾದ ಕೆಲಸ ಅಂತ ಅಲ್ಲದೇ ಇದ್ದರೂ ಕೂಡ ಆ ನಿರುದ್ಯೋಗ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಪಿತ್ರಾರ್ಜಿತವಾದಂತಹ ಆಸ್ತಿ ದೊರೀತಕ್ಕಂತಹ ಸೂಚನೆ ಇದೆ ಇವತ್ತೇ ಸಿಕ್ಬಿಡುತ್ತೆ ಅಂತಲ್ಲ ಅದು ಸಿಕ್ಕುವಂತಹ ಸೂಚನೆ ಈ ದಿವಸ ನಿಮಗೆ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿ ಲಾಭ ಇವೆಲ್ಲವನ್ನು ನೋಡ್ತಾ ಹೋದಾಗ ನಿಮಗೇನೋ ಒಂದು ಕಡೆ ಸಂತೋಷವಾಗ್ತಕ್ಕಂತಹ ಸಮಯ ಮನೆಯಲ್ಲಿ ಶುಭದ ವಾತಾವರಣ ಬಹಳ ಯಾವುದೋ ಹಬ್ಬವನ್ನು ಅಥವಾ ಇನ್ಯಾವುದಾದ್ರೂ ಕಾರ್ಯಕ್ರಮವನ್ನು ಮನೆಯಲ್ಲಿ ಮಾಡುವಾಗ ಎಷ್ಟು ಉತ್ಸಾಹ ಇರುತ್ತೋ ಅಷ್ಟರ ಮಟ್ಟಿನ ಉತ್ಸಾಹ ನಿಮ್ಮ ಮನಸ್ಸಿನಲ್ಲಿರುತ್ತೆ ತಾಯಿಯವರಿಗೆ ಸ್ವಲ್ಪ ಕಠಿಣವಾದಂತಹ ಸಮಸ್ಯೆ ಇರುತ್ತೆ ಅವರ ಆರೋಗ್ಯ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಬೇರೆ ಯಾವುದೇ ವ್ಯಾವಹಾರಿಕವಾಗಿ ಕಾನೂನಾತ್ಮಕವಾಗಿ ಏನೇ ಇರಬಹುದು ಅದು ಸ್ವಲ್ಪ ಕಠಿಣವಾದಂತಹ ಸಮಸ್ಯೆ ಅಂತಲೇ ಹೇಳಬೇಕಾಗತ್ತೆ ಅದನ್ನು ಗಮನಿಸ್ಕೊಳ್ಳಿ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ವಿರೋಧಿಗಳಿಗೆ ಈ ದಿವಸ ಸೋಲಾಗುತ್ತೆ ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವರು ಸೋಲನ್ನು ಅನುಭವಿಸ್ತಾರೆ ಅದು ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಸಾಂಸಾರಿಕ ಸಮಾಧಾನ ಸಂಸಾರದಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಮಾತುಕತೆಗಳು ಜಗಳ ಮನಸ್ತಾಪ ಇವೆಲ್ಲ ಇದ್ದಾಗ್ಯೂ ಕೂಡ ಈ ದಿವಸ ಸ್ವಲ್ಪ ಸಮಾಧಾನವನ್ನು ನೀವು ಕಾಣ್ತೀರಿ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆಯಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಹೇಳೋದಕ್ಕಿಂತ ಸಂತೋಷವಾಗಿದ್ದೀರಿ ಇವತ್ತು ಇವತ್ತು ಪರವಾಗಿಲ್ಲಪ್ಪ ಯಾವುದೂ ಗಲಾಟೆಗಳಿಲ್ಲ ಅಂತ ಹೇಳಿ ನಿಟ್ಟುಸಿರನ್ನು ಬಿಡುವಂಥದ್ದು ಹೊಸ ಕೆಲಸದಲ್ಲಿ ಆಸಕ್ತಿ ಬರುತ್ತೆ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಬೇರೆಯವರ ಜೊತೆಯಲ್ಲಿ ಸರಿಯಾಗಿ ವ್ಯವಹರಿಸಬೇಕು ಇಲ್ಲದಿದ್ದರೆ ಕಷ್ಟ ಸಾಧ್ಯ ಇದೆ ವ್ಯವಹಾರದ ವಿಚಾರ ಅದು ನಿಮಗೆ ಗೊತ್ತಾಗಬೇಕು ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ ಅನಿಸಿದ್ದನ್ನು ಮಾಡೋಕ್ಕೋಗಬೇಡಿ ತೊಂದರೆ ಇದೆ ಯಾವುದು ನಿಮ್ಮ ಮನಸ್ಸಿಗೆ ಬರುತ್ತೋ ಈ ಕೆಲಸ ಈಗ ಆಗ್ಬಿಡಬೇಕು ನಾನಿದನ್ನು ಮಾಡ್ಬಿಡ್ತೀನಿ ಅನ್ನುವಂಥದ್ದು ಬೇಡ ಕಲಿಕೆಯಾದರೂ ಅಷ್ಟೇ ನಾನು ಇದನ್ನು ಬಿಡ್ತೀನಿ ಅಂತ ಅಲ್ಲಿ ಯೋಗ ಯೋಗ್ಯತೆ ಎಲ್ಲವನ್ನು ಗಮನಿಸಬೇಕಾಗತ್ತೆ ಆನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ಒಳಿತಿಗಿಂತ ಕೆಡಕೆ ಹೆಚ್ಚಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಕೆಲವು ಶುಷ್ಕವಾದಂತಹ ಚರ್ಚೆಗಳನ್ನು ಮಾಡ್ತೀರಿ ಅದು ಅನಗತ್ಯ ಕೆಲಸಕ್ಕೆ ಬೇಡದೇ ಇರತಕ್ಕಂತಹದ್ದು ನಿಷ್ಪ್ರಯೋಜಕವಾದಂತಹದ್ದು ಅಪ್ರಯೋಜಕವಾದಂತಹ ಚರ್ಚೆಗಳನ್ನು ಮಾಡ್ತೀರಿ ಅದು ನಿಮಗೆ ಯಾವ ಉಪಯೋಗಕ್ಕೂ ಕೂಡ ಬರದೇ ಇರತಕ್ಕಂಥದ್ದು ವ್ಯಾವಹಾರಿಕ ಹಿನ್ನಡೆಯನ್ನು ತೋರಿಸುತ್ತೆ ವ್ಯವಹಾರದಲ್ಲಿ ಆಗಬೇಕಾದಂತಹ ಏನಿದೆ ಅದು ಯಾವುದೂ ಕೂಡ ಆಗದೇ ಇರತಕ್ಕಂತಹದ್ದು ಅಲ್ಲಿ ಹಿನ್ನಡೆಯಾಗತಕ್ಕಂತಹದ್ದನ್ನು ಅಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ ಹಿರಿಯರು ಅಥವಾ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಬೇಸರವಾಗುತ್ತೆ ನಿಮ್ಮ ನಡವಳಿಕೆ ವರ್ತನೆ ಆಡ್ತಕ್ಕಂತಹ ಮಾತು ಕೆಲಸದ ಬಗ್ಗೆ ಇರತಕ್ಕಂತಹ ಬೇಜವಾಬ್ದಾರಿ ಇವೆಲ್ಲವೂ ಕೂಡ ಮನೆಯಲ್ಲಿ ಹಿರಿಯರಿಗೆ ಕೆಲಸದಲ್ಲಿ ಅಧಿಕಾರಿಗಳಿಗೆ ಬೇಸರವನ್ನು ತಂದಿಡತಕ್ಕಂತಹದ್ದು ಮನಸ್ಸಿನ ಆಲೋಚನೆಗಳಿಗೆ ಕಡಿವಾಣವನ್ನು ಹಾಕಿ ಕರ್ತವ್ಯಕ್ಕೆ ಮಾನ್ಯತೆಯನ್ನು ನೀಡಿ ವ್ಯಾವಹಾರಿಕವಾಗಿ ಮಾತ್ರ ಆಲೋಚನೆಯನ್ನು ಮಾಡಿದರೆ ಸಾಲದು ವೈಚಾರಿಕತೆಯ ಬಗ್ಗೆ ನಿಮ್ಮ ಮನಸ್ಸಿರಬೇಕಾಗತ್ತೆ ಇಲ್ಲಾಂದರೆ ಕಷ್ಟ ಆಗತ್ತೆ ಷೇರು ಮಾರುಕಟ್ಟೆಯಿಂದ ಲಾಭ ಯಾವತ್ತೋ ಹೂಡಿದಂತಹ ಹಣ ನಿಮಗೆ ಅನುಕೂಲವನ್ನು ಸಹಾಯವನ್ನು ಲಾಭವನ್ನು ಮಾಡತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳು ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಅಭ್ಯಾಸಕ್ಕೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಯಾವ ಪ್ರತಿಫಲ ಬೇಕು ಅದರ ನಿರೀಕ್ಷೆಯನ್ನು ನೀವು ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಅದರಲ್ಲೂ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಈ ದಿವಸ ನೀವು ಎದುರಿಸಬೇಕಾಗತ್ತೆ ಸ್ವಲ್ಪ ವಿರಾಮವನ್ನು ಮಾಡಿ ವಿಶ್ರಾಂತಿಯನ್ನು ಮಾಡಿ ನಿಮಗೆ ಅದರಿಂದ ಹೊರಬರಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದಿದೆ ಸರಿಯಾದಂತಹ ಆಹಾರ ಸೇವನೆಯ ಅಗತ್ಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಥವಾ ಹೊರಗಿನ ತಿಂಡಿ ತಿನಿಸುಗಳನ್ನು ಇವತ್ತೊಂದು ದಿವಸದ ಮಟ್ಟಿಗೆ ಬೇಡ ಅನ್ನುವಂತಹ ರೀತಿಯಲ್ಲಿ ತೀರ್ಮಾನ ಮಾಡಿ ವ್ಯಾವಹಾರಿಕವಾಗಿ ತಾಳ್ಮೆ ಇರಲಿ ತಾಳ್ಮೆಯನ್ನು ಕಳಕೊಂಡ್ರೆ ವ್ಯವಹಾರದಲ್ಲಿ ನಷ್ಟ ಹಿನ್ನೆಡೆ ಅವಮಾನ ಇವೆಲ್ಲ ಸಾಲು ಸಾಲಾಗಿ ಬರ್ತಕ್ಕಂಥದ್ದಾಗತ್ತೆ ಅದು ಯಾವುದಕ್ಕೂ ಅವಕಾಶ ಬೇಡ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾಗ್ತಾ ಹೋಗುತ್ತೆ ತಾತ್ಸಾರ ಮಾಡಿದಾಗ ಅಥವಾ ಅದನ್ನು ಧೋರಣಾ ಭಾವನೆಯಿಂದ ನೋಡಿದಾಗ ಅದು ದೊಡ್ಡದಾಗತ್ತೆ ಆಗ ತೊಂದರೆಗಳು ಶುರುವಾಗ್ತಾ ಹೋಗುವಂಥದ್ದು ನಿಮ್ಮ ಗಮನ ಏನಿದ್ರೂ ಕೂಡ ಮುಖ್ಯವಾದಂತಹ ವಿಚಾರಗಳ ಕಡೆಯಲ್ಲಿ ಯಾವ ಕೆಲಸ ಬಹಳ ಮುಖ್ಯವೋ ಅದರ ಕಡೆ ಗಮನವನ್ನು ಕೊಡಿ ಅದನ್ನು ಹೊರತಾಗಿ ಎಲ್ಲವುದಕ್ಕೂ ತಲೆ ತೂರಿಸಿ ಮೂಗು ತೂರಿಸಿಕೊಂಡು ಹೋದಾಗ ಕಷ್ಟ ನಷ್ಟಗಳು ಹೆಚ್ಚಾಗಬಹುದು ಮನೆಯಲ್ಲಿ ಸಮಾಧಾನಕರವಾದಂತಹ ವಾತಾವರಣ ಇರುವುದಿಲ್ಲ ಅದಕ್ಕೆ ಕಾರಣಗಳು ಏನು ಅಂತ ನಿಮಗೇ ಗೊತ್ತಿರಬೇಕು ಅಥವಾ ನಿರ್ದಿಷ್ಟವಾದ ಕಾರಣ ಬೇಕು ಅಂತೇನಿಲ್ಲ ಆ ರೀತಿ ಅಸಮಾಧಾನಗೊಂಡಂತಹ ಮನೆಯ ಸದಸ್ಯರಿಂದ ಯಾವ ಸಹಕಾರವನ್ನೂ ಕೂಡ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ